ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಕ್ ಬಂದಿದ್ವಿ. ಏನಪ್ಪಾ ಅಂತಂದ್ರ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗಳು ಸರ್, ಈ ಒಂದು ವರ್ಷದ ಅವಧಿ ಒಳಗೆ ಅಂದ್ರ ಅಕ್ಟೋಬರ್ ನವೆಂಬರ್ ಒಳಗೆ ಏನ್ ನಡೀತಾವ, ಆಗಸ್ಟ್ ಒಳಗೆ ನಡೀತಾವಲ್ಲ, ಆ ಒಂದು ಚುನಾವಣೆಯನ್ನ ಅಖಂಡ ವಿಜಯಪುರ ತಾಲೂಕನ್ನ ಸೇರಿಸಿ ನಡೆಸಬೇಕಂತ ಹೇಳಿಕಿರಂದ್ರೆ ನಾವು ಮನವಿಯನ್ನ ಮಾಡ್ಲಾಕತ್ತಿದ್ದೀವಿ. ಈಗ ಅವರು ಏನ್ ಮಾಡಕತ್ತಾರ, ಕೆಲವೊಂದಿಷ್ಟು ಮತದಾರರ ಪಟ್ಟಿಯನ್ನ ಬೇರೆ ಬೇರೆ ತಾಲೂಕು ಅಂದ್ರೆ ತಿಕೋಟಾ, ಬಬ್ಲೇಶ್ವರ್ ಮತ್ತು ಗ್ರಾಮೀಣ ಅಂತ ಹೇಳಿಕಿರೋದು ಹಿಂಗೆ ಸಪ್ರೇಟ್ ಮಾಡಿ ಮತದಾರ ಪಟ್ಟಿಯನ್ನ ಪ್ರಕಟಿಸ್ಲಕ್ಕ ಇದು ಮಾಡಕತ್ತಾರ. ಆದ್ರೆ ಪ್ರಕಟಿಸಿದಾರೆ, ಆದ್ರೆ ನಾವೇನು ಒತ್ತಾಯ ಮಾಡಕತ್ತೀವಿ ಅಂತಂದ್ರೆ ಅಖಂಡ ತಾಲೂಕಿನ ಒಂದು ಚುನಾವಣೆಯನ್ನು ನಡೆಸೋದ್ರಿಂದ ಇನ್ನೂ ಸಾಕಷ್ಟು ಏನಪ್ಪಾ ಅಂತಂದ್ರೆ ಇಲಾಖೆಗಳ ಒಂದು ಆಫೀಸ್ಗಳು ಕಚೇರಿಗಳು ಪ್ರಾರಂಭ ಆಗಿಲ್ಲ. ಆದಾಗ್ಯೂ ಕೂಡ ಇದು ಏನಾಗ್ತತಿ ಅಂತಂದ್ರೆ ಸಪ್ರೇಟ್ ತಾಲೂಕುಗಳಲ್ಲಿ ಚುನಾವಣೆ ನಡೆಸೋದ್ರಿಂದ ನೌಕರರಲ್ಲಿ ಒಗ್ಗಟ್ಟು ಏನಾಗ್ಲಾಕತ್ತಿ, ಹಾಳಾಗುತ್ತೆ. ಆದ್ರೆ ಎಲ್ಲಾ ನೌಕರರು ಒಗ್ಗಟ್ಟು ಇರಬೇಕಾಗಿತ್ತು ಅಂತಂದ್ರೆ ಅಖಂಡ ತಾಲೂಕನ್ನ ನಡೆಸಿದ್ರೆ ಎಲ್ಲರಲ್ಲಿ ಒಂದು ಸಾಮ್ಯತೆ ಬೆರೆತು ಒಂದು ಒಗ್ಗಟ್ಟನ್ನು ಬೆಳಿತೈತಿ. ಆ ಒಂದು ಉದ್ದೇಶದಿಂದ ನಾವೇನಪ್ಪಾ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಖಜಾಂಚಿಗಳಿಗೆ ಈ ಮೂಲಕ ಮನವಿಯನ್ನು ಮಾಡಿದ್ದೀವಿ. ಅದನ್ನ ಒಂದು ವೇಳೆ ಏನಾದರೂ ಅವರು ಇದನ್ನ ಬಿಟ್ಟು ಇಡೀ ಬೇರೆ ಬೇರೆ ತಾಲೂಕಿನ ಚುನಾವಣೆಗಳನ್ನು ಮಾಡ್ತೀವಿ ಅಂತಂದ್ರೆ ನಾವು ಮುಂದಿನ ದಿನದೊಳಗೆ ಉಗ್ರವಾಗಿ ತಾಲೂಕ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ಲಾಕ್ ಬಂದಿದ್ದೀವಿ. ಯಾಕಂತಂದ್ರೆ ಇದು SSA ಅಂದ್ರೆ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೀವಿ ಶಿಕ್ಷಕರು, ಒಂದು ವೇತನದ ಸಮಸ್ಯೆಯನ್ನ ಬಹಳ ಅನುಭವಿಸಕತ್ತೀವಿ. ಯಾಕಂತಂದ್ರೆ ವರ್ಷದೊಳಗೆ ಒಂದು 3 ತಿಂಗಳು ಮಾತ್ರ ನಾವು ಸರಿಯಾಗಿ 1ನೇ ತಾರೀಕಿಗೆ ವೇತನವನ್ನು ತಗೋತಾ ಇದ್ದೀವಿ. ಅದನ್ನ ಬಿಟ್ಟರೆ 7-8 ತಿಂಗಳು ನಾವು ಏನಾಗ್ಲಕತ್ತೀವಿ ಅಂತಂದ್ರೆ 15ನೇ ತಾರೀಕು 10ನೇ ತಾರೀಕಿನ ನಂತರನ ಅಥವಾ ಒಳಗೊಮ್ಮೆ ಏನಪ್ಪಾ ಅಂತಂದ್ರೆ 2-2 ತಿಂಗಳದ ಒಮ್ಮೆ ಈ ವೇತನವನ್ನು ಪಡಿತಕ್ಕಂಥ ಕೆಲಸ ಆಗ್ಲಕತ್ತೀವಿ. ಯಾಕಂತಂದ್ರೆ ಸರಿಯಾಗಿ ಏನಪ್ಪಾ ಅಂತಂದ್ರೆ ಬಜೆಟ್ ಸರಿಯಾದ ಸಮಯಕ್ಕೆ ಇಲ್ಲಿ ತಾಲೂಕಾ ಪಂಚಾಯತಿಗೆ ಬರ್ತಾ ಇಲ್ಲ. ಮುಂದೆ ಅದು ಏನಪ್ಪಾ ಅಂತಂದ್ರೆ ಖಜಾನೆಗೆ ಹೋಗಿ ನಮ್ಮ ಬಿಲ್ಗಳು ಆಗುವುದು ಸ್ವಲ್ಪ ಭಾಳಷ್ಟು ಲೇಟ್ ಆಗೋದ್ರಿಂದ ಭಾಳಷ್ಟು ಜನ ಶಿಕ್ಷಕರು ಏನಪ್ಪಾ ಅಂತಂದ್ರೆ ವಿವಿಧ ಸಾಲಗಳನ್ನು ಮಾಡಿರ್ತೀವಿ. ಆ ಸಾಲಗಳ EMI ಸರಿಯಾಗಿ 1ನೇ ತಾರೀಕಿಗೆ ಇರ್ತಾವ. ಆ 1ನೇ ತಾರೀಕಿಗೆ ಏನಾದರೂ ನಾವು ಅಲ್ಲಿ ಅಕೌಂಟ್ನಲ್ಲಿ ದುಡ್ಡನ್ನು ಇಡದೇ ಇದ್ರೆ ನಮಗೆ ದಂಡದ ಬಡ್ಡಿ ಹಿಂಗೆ ಭಾಳಷ್ಟು ಏನಪ್ಪಾ ಅಂತಂದ್ರೆ ಒಂದು ವೇತನದ ಸಮಸ್ಯೆ ಆಗಕತ್ತೈತಿ. ಅದಕ್ಕೆ ಮಾನ್ಯ ತಾಲೂಕು ಪಂಚಾಯತಿ ಅಧಿಕಾರಿಗಳು ಇದಕ್ಕೆ ತುರ್ತಾಗಿ ಒಂದು ಮುತುವರ್ಜಿ ವಹಿಸಿ ವೇತನ ಅನುದಾನ ವಿಳಂಬ ಆಗಲಾರ್ದಂಗ ಸರಿಯಾದ ಸಮಯಕ್ಕೆ ಬರುವಂಗ ನೋಡ್ಕೋಬೇಕಂತ ಹೇಳಿಕಿರಿಂದ ನಾವು ಇವತ್ತಿನ ದಿವಸ ಅವರಿಗೆ ಮನವಿಯನ್ನು ಮಾಡಕತ್ತಿದ್ದೀವಿ. ಸರ್, ಇದು ವೇತನ ಸಮಸ್ಯೆ ಬದಲಿದೈತೋ ಈಗ 2 ಯೋಜನೆ ಜಾರಿಗೆ ಇಲ್ಲ ಸರ್, ಒಂದು 2 ಇದು ಸಮಗ್ರ ಶಿಕ್ಷಣ ಯೋಜನೆ ಅಡಿ ಅಂತೇಳಿ ಅಂದ್ರೆ ಇಲ್ಲಿ ಎಲ್ಲಾ ಶಿಕ್ಷಕರಿಗೆ ಸಾಮಾನ್ಯ ಶಿಕ್ಷಕರು ಒಂದು ಬಜೆಟ್ ಬೇರೆ ಬರುತ್ತೆ. ಸಮಗ್ರ ಶಿಕ್ಷಣ SSA ಅಂತ ಹೇಳಿಕಿರೋದು ಮೊದಲಿತ್ತು, ಆದ್ರೂ ಈಗ ಸಮಗ್ರ ಶಿಕ್ಷಣ ಒಳಗೆ ಬರ್ತೈತಿ. ಅದು ಒಂದು ಕೇಂದ್ರ ಸರ್ಕಾರದ ಅನುದಾನ ಬರ್ತೈತಿತ್ತು. ಅದಕ್ಕೆ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ನಾವು ಪ್ರತಿ ಸಲ ಕೇಳಿದಾಗ. ಸರಿಯಾಗಿ ಏನಪ್ಪಾ ಅಂತಂದ್ರೆ 3 ತಿಂಗಳಿಗೊಮ್ಮೆ ಸರಿಯಾಗಿ ಬಜೆಟ್ ಬರದೇ ಇರುವ ಕಾರಣದಿಂದ ಸರಿಯಾಗಿ ನಮಗೆ 1ನೇ ತಾರೀಕು ಅಥವಾ ಅಟ್ಲೀಸ್ಟ್ 5ನೇ ತಾರೀಕು ವೇತನ ಆದರೂ ಸಹಿತ ನಮಗೆ ತೊಂದರೆ ಆಗುದಿಲ್ಲ. ಯಾಕಂದ್ರೆ ವೇತನವನ್ನ ನಂಬಿಕೊಂಡು ನಾವು ಸಂಸಾರವನ್ನ ಮಾಡ್ತಕ್ಕಂತ ಶಿಕ್ಷಕರು, ಅದಕ್ಕೆ ದಯಮಾಡಿ ಏನಪ್ಪಾ ಅಂತಂದ್ರೆ ಸರಿಯಾದ ಸಮಯಕ್ಕೆ ನಮಗೆ ವೇತನ ಆಯ್ತು ಅಂದ್ರೆ ಮಾನಸಿಕ ನೆಮ್ಮದಿಯಿಂದ ನಾವು ಒಂದು ಶೈಕ್ಷಣಿಕ ಚಟುವಟಿಕೆ ಒಳಗೆ ಪಾಲ್ಗೊಳ್ಳಕ ಅವಕಾಶ ಇರ್ತೈತೆ ಅಂತ ಹೇಳಿಕಿರಿಂದ ನಿಮ್ಮ ಮೂಲಕ ಸರ್ಕಾರವನ್ನ ಅಧಿಕಾರಿಗಳನ್ನ ಮನವಿ ಮಾಡ್ತಾ ಇದೀವಿ. ನಾನು ರವೀಂದ್ರ ಉಗಾರ್, ತಾಲೂಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಬಬಲೇಶ್ವರ್. ಸರ್ಕಾರಿ ನೌಕರರ ಸಂಘದ 2024ನೇ ಚುನಾವಣೆಯ ಪ್ರಯುಕ್ತ ಈಗಾಗಲೇ
ಎಲ್ಲ ತಾಲೂಕಿನ ಚುನಾವಣೆ ನಡೆಸಬೇಕಂತಂದು ರಾಜ್ಯ ಸರ್ಕಾರದಿಂದ ಒಂದು ಮತದಾರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕಿನ ಮತದಾರ ಪಟ್ಟಿಯನ್ನು ಅಖಂಡ ಗ್ರಾಮೀಣ ವಲಯದಿಂದ ಬಿಡುಗಡೆ ಮಾಡ್ಯಾರು. ಉಳಿದ ತಾಲೂಕು ತಮ್ಮದೇ ಆದ ಮತದಾರ ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ 2019 ಚುನಾವಣೆಯಲ್ಲಿ ಅಖಂಡವಾಗಿ ನಾವು ಚುನಾವಣೆ ಎದುರಿಸಿದ್ದು ಮತ್ತು ಎಲ್ಲರಲ್ಲಿಯೂ ಶಿಕ್ಷಕರಲ್ಲಿ ಒಂದು ಒಗ್ಗಟ್ಟದ ಮನೋಭಾವನೆ ಇತ್ತು. ಇವಾಗ ಯಾವುದೇ ಇಲಾಖೆಯ ಕಚೇರಿಗಳು ಇಲ್ಲದೇ ಇರುವುದರಿಂದ ಆಯಾ ತಾಲೂಕಿನಲ್ಲಿ ಅದು ಭಾಳಷ್ಟು ಕೊರತೆಗಳು ಕಾಣ್ತವೆ. ಮತ್ತು ಗ್ರಾಮೀಣ ವಲಯದಲ್ಲಿ ಒಂದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರೋದರಿಂದ, ನಾವು ಖಜಾನೆ ಒಂದೇ ಇರೋದರಿಂದ ನಮ್ಮ ಚುನಾವಣೆ ಅಖಂಡವಾಗಿರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಇಷ್ಟು ಹೇಳ್ತಾನೆ ನಿಜು ಮೇಲಿಂಕೇರಿ ಶಿಕ್ಷಕರು ವಿಜಯಪುರ ಮಹಿಳಾ ಪ್ರಕಾರ ಚುನಾವಣೆ ಮಾಡ್ತಾರೆ. ಅದಕ್ಕಾಗಿ ಈ ಹೊಸ ತಾಲೂಕುಗಳು ಆದ್ರೂ ನಾವು ಹಳೆಯ 5 ತಾಲೂಕು ಅಂತ ಪರಿಗಣಿಸಿನ ನಾವು ಉಳಿದ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಯಾರು ಚುನಾವಣೆ ನಡೆಸ್ತಾರೆ ಅವರಿಗೆ ನಿಮ್ಗೆ ತಿಳಿಸ್ಬೇಕು, ನಾವು ಅವ್ರಿಗೆ ಹೇಳ್ತೀವಿ. ನಮ್ದೇನು ಮೇನ್ ಪಾತ್ರ ಇಲ್ಲ,